ಈಗ ಒಂದು ವರ್ಷದಿಂದ ಆಗ್ರಹ ಮಾಡತೀರಿ ಅಂತ ಹೇಳ್ತಿರಿ ಸರ್, ನೀವು ಬಿಜೆಪಿ ಸರ್ಕಾರ ಬಿಡ ಕ್ರಮ ಜರುಗಿಕೊಳ್ಳೋ ಕಾರಣ ಅದು ಯಾಕೆ ಬಿಜೆಪಿ ಅವರ ಶಿಫಾರಸು ಮಾಡ್ತಿಲ್ಲ ಸಿಬಿಐಗೆ? ಇಲ್ಲ ಮಾಡ್ತಾರ ಅವರು ನೋಡಿ, ಈ ನಡುವೆ ಇದು 2 ವರ್ಷದಿಂದ ಆಯಿತು. ರಮೇಶ್ ಜಾರಕಿಹೊಳಿ ಒಮ್ಮೆ ಅಂದರೆ ಈ ಥರ ಬಂದ ಮೇಲೆ ಒಂದು ಮಾನಸಿಕ ಇದಾಯ್ತಲ್ಲ ಅವ್ರಿಗೆ. ನಾವೆಲ್ಲ ಜಾರಕಿಹೊಳಿ ಫ್ಯಾಮಿಲಿ ಆಯಿತು, ನಮ್ಮ ಕ್ಷೇತ್ರ ಮತ ಆಯಿತು, ನಮ್ಮ ಜಿಲ್ಲೆ ಜನ ಆಯಿತು, ಅವ್ರ ನೈತಿಕ ಎಲ್ಲ ಅವ್ರು ಬೆಂಬಲ ಕೊಟ್ಟು ಅವ್ರು ಮತ್ತೆ ಒಂದು ಯಾಕಂದ್ರೆ ಇವ್ರು ಮನೆ ಹಿಡಿತಾರೆ ರಮೇಶ್ ಜಾರಕಿಹೊಳಿ ಅವರು, ಮತ್ತು ಇನ್ನು ಇವ್ರು ಮುಗಿದೇ ಹೋಗ್ತದ. ನಮಗೆ ಜನ ಬೆಂಬಲಿದೆ ಇಂಥ 100 ಸೀಡಿ ಬಂದರು ನಾವು ರಮೇಶ್ ಜಾರಕಿಹೊಳಿ ಅಥವಾ ಜಾರಕಿಹೊಳಿ ಯಾರು ಹೆದರಲ್ಲ. ಯಾಕೆ ಜನರಿಗೆ ಗೊತ್ತಿದೆ ಜಾರಕಿಹೊಳಿ ಫ್ಯಾಮಿಲಿ ಹೆಂಗಪ್ಪ ನಮ್ಮನ್ನು ಹೆಂಗೆ ರಕ್ಷಣೆ ಮಾಡ್ತಾರೋ. ಮತದಾರರು ಗೋಕಾಟದಲ್ಲಿ ಆಗಲಿ, ನಮ್ಮ ಅರಮ ಆಗಲಿ, ಇನ್ನೂ ನಮ್ಮ ಅನೇಕ ನಮ್ಮ ಜಿಲ್ಲೆಯಲ್ಲಿ ಒಂದು ಕ್ಷೇತ್ರದಲ್ಲಿ ಮಿನಿಮಮ್ ಜಾರಕಿಹೊಳಿ ಅಂದರೆ ಕುಟುಂಬ ಫಾಲೋವರ್ಸ್ ಅಂದರೆ ಒಂದು 25,000 ಮತದಾರ ಇದ್ದಾರೆ. ನಮ್ಮ ಮುಂದಿನ ದಿನದಲ್ಲಿ ಅವ್ರಿಗೆಲ್ಲ ಪಾಠ ಕಲಿಸ್ತಾರೆ ಅವರು. ಸರಿ, ಹಂತ ಹಂತವಾಗಿ ರಿಲೀಸ್ ಆಗುತ್ತೆ ಅಂತಂದ್ರೆ ನಿನ್ನೆ ಒಂದು ಬರೀ ಜಲಕ್ ಸ್ಯಾಂಪಲ್ ಕೊಡ್ತೀವಿ. ಹೌದು, ಅವರೆಲ್ಲ ಏನೇನು ರಮೇಶ್ ಅವ್ರಿಗೆ ಮಾಡ್ತಾ ಅಂದ್ರೆ ಅದೆಲ್ಲ ಮಾಡಬೇಡ್ರಿ. ನೀವು ಅಲ್ಲಿ ಎನ್ಕ್ವೈರಿ ಕೊಟ್ಟಾಗ ಅಲ್ಲೇ ಕೊಡ್ರಿ, ಇಲ್ಲೇ ಕೊಟ್ರೆ ಏನಾಗೋದು? ಅದು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಓಪನ್ ಆಗಿಬಿಡ್ತದೆ. ಯಾಕೆ ನಾವು ಹೇಳಿದ್ದು ಏನು ಒಂದು ಸ್ವಲ್ಪ ತೋರಿಸಿ, ಯಾಕಂದ್ರೆ ರಮೇಶ್ ಜಾರಕಿ ಬರ್ತಾರೆ ಗಾಳಿಯಲ್ಲಿ ಗುಂಡು ಹಾಯಿಸ್ತಾರೆ ಹೋಗ್ತಾರೋ ಅದೇನೂ ಆಗೋದಿಲ್ಲ. ಈ ಲಾಸ್ಟ್ ಟೈಮ್ ನೋಡಿ ಸರ್ಕಾರ ಅವ್ರೇನು ಒಂಟಿ ತೋಳ ಒಂಟಿ ತೋಳ ಅಂದ್ರೆ ಒಂಟಿ ತೋಳ ಏನು ಮಾಡಿತು ಸರ್ಕಾರ? ಅವು ಕಾಂಗ್ರೆಸ್ ಅವ್ರು ಸರ್ಕಾರ ಹೋಗಲೇ ಇವರೇ ಕಾರಣ, ಬೆಳಗಾಂದವ್ರೆ. ಹಾಂ, ಅವ್ರು ಈಜಿ ತೊಗೊಂಬಿಟ್ರೆ ಅವ್ರೇನು ಮಾಡ್ತಾರೆ? ಒಬ್ಬರು ಇದ್ದಾರೆ ಅವ್ರ ಜೊತೆ, ಯಾರಿದ್ದಾರೋ ನಾವು ಒಬ್ಬರೇ ಇರ್ತೀವಿ. ನಮ್ಮ ಹಿಂದೆ ಜನ ಯಾಕಂದ್ರೆ ಶೋ ಅಪ್ ಮಾಡೋಕೆ ನಮಗೆ ನಡೆಯೋದಿಲ್ಲ. ನಮ್ಮ ಬ್ರದರ್ಸ್ ನೋಡಿದ್ರು ನಾವು ಎಲ್ಲ ನಾವು ಕಾಮನ್ ಮ್ಯಾನ್ ಸಿಂಪಲ್ಲಾಗೇ ಇರ್ತೀವಿ. ನಮ್ಮ ಜನ ಶಕ್ತಿ ನಮ್ಮ ಕಡೆ ಹಿಂದೆ ಇರ್ತೈತೆ, ನಾವು ಮುಂದೆ ತೊಗೊಂಡು ಅಡ್ಡಾಡೋದಿಲ್ಲ. ಅದು ನಮ್ಮ ಗಾಡಿಯಲ್ಲಿ ಹೋದ್ರೆ ನಮ್ಮ ಡ್ರೈವರ್ ಬರ್ತದೆ, ನಾವು ಬರ್ತಾ ಇಬ್ಬರೇ. ಜಾರಕಿಹೊಳಿ ಕುಟುಂಬದ ಏಳಿಗೆಯನ್ನು ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾ ಅವ್ರನ್ನ ವ್ಯವಸ್ಥಿತವಾಗಿ ಅವ್ರನ್ನ ಇದು ಮಾಡಬೇಕು, ಕಂಡಮ್ ಮಾಡಬೇಕು, ಜೊತೆಗೆ ಅವ್ರನ್ನ ಹಣಿಬೇಕು ಅನ್ನೋ ಒಂದು ಏನಾದರೂ ಪ್ಲಾನ್ ನಡೀತಾ ಇದೆಯಾ? ವಿರೋಧಿಗಳ ಷಡ್ಯಂತ್ರ ಮೊದಲಿಂದ ಇದ್ದಾ ಇದೆ ಅಂತ ಮೊದಲಿಂದ ಇದ್ದೇ ಇದೆ. ಅದು ಇಲೆಕ್ಷನ್ ಆರು ತಿಂಗಳದಾಗ ಜೋರು ಆಗತ್ತೆ ಅದ, ಮತ್ತು ಆಮೇಲೆ ಸ್ಟಾಪ್ ಆಗಿಬಿಡುದು. ಅದೇನು ಅದ್ರ ಬಗ್ಗೆ ನಾವೇನಿಲ್ಲ, ನಮ್ಮ ಮತದಾರದಾರವ್ರ ಮತದಾರ ನಮಗೆ ಶ್ರೀರಕ್ಷೆ, ಅವರೇ ನಮಗೆ ಮತದಾರ ದೇವರು. ನಮ್ಮ ತಂದೆ ತಾಯಿ ಆಶೀರ್ವಾದ, ಮತದಾರ ಆಶೀರ್ವಾದ, ಜನರ ಆಶೀರ್ವಾದ ನಮ್ಗೆ ಇದ್ದೇ ಇದೆ. ಅದಕ್ಕೆ ನಾವು ಅದಕ್ಕೇನು ಆ ಷಡ್ಯಂತ್ರಕ್ಕೆ ಹೆದರಲ್ಲ. ಯಾಕಂದ್ರೆ 5-6 ಬಾರಿ ಗೆದ್ದು ಬಂದಿದ್ದಾರೆ ಅವರು, ಒಂದೇ ಸಲ ಶಾಸಕರಾಗಿ ಮತ್ತು 5 ವರ್ಷಕ್ಕೆ ರಿನ್ಯೂವಲ್ ಆಗೇ ಆಗಬೇಕಾದ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.